ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮತ್ತೇನ್ ಮಾಡ್ಲಿ, ಅದೇ ಕಾರಣ ಇಟ್ಕೊಂಡು ಅವ್ನ ಆಚೆ ಕಳ್ಸಕ್ಕಾಗತ್ತಾ? ಆ ಕಾರಣ ಜೊತೆ ನೀವು ಇನ್ನೊಂದ್ ಕಾರಣ ಸೃಷ್ಟಿ ಮಾಡಿ ಅವನ್ನ ಇಲ್ಲಿಂದ ಓಡಿಸ್ಬೇಕು. ಹಾವನ್ನ ತಂದು ಮನೇಲಿ ಇಟ್ಕೊಂಡು ಯಾರಾದ್ರೂ ವಾಸ ಮಾಡ್ತಾರ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಹೇಗೆ? ನಾನು ಕಲಿತ ವಿದ್ಯೆನೆಲ್ಲ ಖರ್ಚು ಮಾಡ್ತಾ ಇದ್ದೀನಿ, ಅವನನ್ನು ಹೊರಗಡೆ ಹಾಕಕ್ ಆಗ್ತಾ ಇಲ್ಲ. ಸುಮ್ನೆ ಇದ್ದೋನ್ನ ಗುಮ್ಮನೂ ಏನು ಮಾಡಕ್ಕಾಗಲ್ಲ ಅಂತಾರೆ. ಅವನು ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ. ನೀವು ಹೀಗೆ ಕೂತೀರಿ, ಮಾತಾಡ್ತಾ ಮಾತಾಡ್ತಾ ಗೌಡ ಅವರಕ್ಕೆ ಕೊಯ್ದ ಅಂತ ಗಾದೆ ಇದೆ ಅಲ್ವಾ, ಹಾಗೆ ಅವನ್ ಎಲ್ಲರ ಜೊತೆ ಮಾತಾಡ್ತಾನೆ, ಅವನ್ ಕೆಲ್ಸ ಮುಗಿಸ್ಕೊಂಡು ಹೋಗ್ತಿರ್ತಾನೆ. ಆಮೇಲೆ ನೀವು ತಲೆ ಮೇಲೆ ಬಟ್ಟೆ ಹಾಕೊಂಡು ಮನೆಗೆ ಹೋಗ್ತಾ ಇರಿ ಅಂತೆ. ಇಲ್ಲ, ಹಾಗಾಗ್ಬಾರ್ದು. ಏನಾದ್ರೂ ಮಾಡ್ಲೇಬೇಕು. ಬಾ ಸಾನಿಯಾ, ಒಳ್ಳೆ ಟೈಮ್ಗೆ ಬಂದೆ. ಇಲ್ಲಿ ರಾಕಿ ಬಂದ್ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಅನ್ಸೋದಲ್ಲ, ಅವನು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾನೆ. ಹಾಗಾದ್ರೆ ಅವನ್ ಮದ್ವೆ ತೊಂದರೆ ಮಾಡ್ತಾನೆ ಅಂತೀಯ? ಮಾಡೇ ಮಾಡ್ತಾನೆ ಅಂಕಲ್. ನಾ ಒಬ್ರ ಜೊತೆ ಎಂತ ಫ್ರೆಂಡೇ ಆಗಿರ್ಲಿ, ಹೋಗಿ ವಿಶ್ ಮಾಡಿ ಬರ್ತೀವಿ ಅಷ್ಟೇ. ನಾನು ಅದೇ ಹೇಳ್ತಿರೋದು, ಅವನ್ ಬೇರೆ ಏನೋ ಪ್ಲಾನ್ ಇದೆ, ಅದಕ್ಕೆ ಕಳ್ಳುಂತರ ಛತ್ರ ಸೇರ್ಕೊಂಡಿದ್ದು ಅಂತ.